ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಗೆ ಅಲರ್ಟ್ ಆಗಿದ್ದಾರೆ ಇದೀಗ ಕಾಂಗ್ರೆಸ್ ನವರು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಬುಲಾವನ ಕೊಟ್ಟಿದೆ ನಾಳೆ ದೆಹಲಿಗೆ ತೆರಳಲಿದ್ದಾರೆ ರಾಜ್ಯ ನಾಯಕರು ಸಿದ್ದರಾಮಯ್ಯ ಡಿಕೆಶಿ ಬಿಕೆ ಹರಿಪ್ರಸಾದ್ ಸೇರಿದಂತೆ ಪ್ರಮುಖರು ನಾಳೆ ದೆಹಲಿಗೆ ತೆರಳಲಿದ್ದಾರೆ ಚುನಾವಣಾ ರಣತಂತ್ರ ಕುರಿತು ರಾಜ್ಯ ನಾಯಕರ ಜೊತೆ ಚರ್ಚೆ ಕೂಡ ಆಗುತ್ತೆ ಅಭ್ಯರ್ಥಿಗಳ ಆಯ್ಕೆ ಬಸ್ ಯಾತ್ರೆ ಪಕ್ಷ ಸಂಘಟನೆ ಬಗ್ಗೆ ನಾಳೆ ಚರ್ಚೆ ಆಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ ಆಪರೇಷನ್ ಹಸ್ತದ ಬ್ಲೂ ಪ್ರಿಂಟ್ ಮಾಹಿತಿಯನ್ನ ರಾಜ್ಯ ನಾಯಕರು ನೀಡಲಿದ್ದಾರೆ ಯಾಕೆಂದ್ರೆ ಈಗಾಗಲೇ ಗುಜರಾತ್ನಲ್ಲಿ ಹಿನಾಯವಾಗಿ ಸೋಲನ್ನ ಕಂಡಿದೆ ಕಾಂಗ್ರೆಸ್ ಎಸ್ ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್ ಎಸ್ ಏನು ಸುಕೇಶ್ ಈಗ ಚುನಾವಣೆ ಹತ್ತಿರ ಬರ್ತಾ ಇದೆ ಈಗಾಗಲೇ ಸಕಷ್ಟು ತಯಾರಿಗಳು ಕೂಡ ಬ್ಯಾಲೆನ್ಸ್ ಇರುವಂತದ್ದು ಈಗಾಗಲೇ ಗುಜರಾತ್ನಲ್ಲಿ ಹೀನಾಯವಾಗಿ ಸೋಲನ್ನ ಕಂಡಿದೆ ಅದೇ ರೀತಿಯಾಗಿ ಆಗಬಾರದು ಅಂತ ಹೇಳಿ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು ಹೇಗೆ ಅಂತ ಖಂಡಿತರಮ್ಮ ಯಾಕಂದ್ರೆ ರಾಜ್ಯದಲ್ಲಿ ಸಾಕಷ್ಟು ಚುನಾವಣಾ ಸಿದ್ಧತೆಗಳನ್ನ ಮೊದಲಿಂದ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೈಗೊಂಡಿತ್ತು ಅದೇ ರೀತಿಯಲ್ಲಿ ಅದರ ಭಾಗವಾಗಿ ಈಗಲೂ ಕೂಡ ಒಂದಷ್ಟು ಸಭೆಗಳು ಅಥವಾ ಮೀಟಿಂಗ್ ಗಳು ಮಾಡುವಂತದ್ದು ನಾಳೆ ರಾಜ್ಯದ ಪ್ರಮುಖ ನಾಯಕರ ಜೊತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಸಭೆ ಕೂಡ ನಡೆಯುತ್ತೆ ಮತ್ತು ದೆಹಲಿಯಲ್ಲಿ ನಡೆಯೋದ್ರಿಂದ ಅದರಲ್ಲಿ ರಾಹುಲ್ ಗಾಂಧಿ ಅವರು ಪಾದಯಾತ್ರೆಯನ್ನು ಸಹಜವಾಗಿ ಪ್ರಿಯಾಂಕಾ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಅವರು ಭಾಗವಹಿಸುವಂತ ಸಾಧ್ಯತೆ ಕೂಡ ಇದೆ ಹಾಗಾಗಿ ಪ್ರಮುಖ ನಿರ್ಧಾರಗಳು ಅಥವಾ ಇಲ್ಲಿನ ಆಪರೇಷನ್ ಹಸ್ತದ ವಿಚಾರವೂ ಸೇರಿದಂತೆ ಅಥವಾ ಟಿಕೆಟ್ ಹಂಚಿಕೆಯಲ್ಲಿ ಈಗ ಟೆಂಟಿಟಿವ್ ಆಗಿ ಎಷ್ಟನ್ನು ಡಿಕ್ಲೇರ್ ಮಾಡಬಹುದು ಅಥವಾ ಕ್ಷೇತ್ರಗಳ ಪರಿಸ್ಥಿತಿ ಹೇಗಿದೆ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಅಂದ್ರೆ ತಂತ್ರಗಾರಿಕೆಯ ಭಾಗವಾಗಿ ಒಂದು ಸಭೆಯನ್ನ ಕರೆಯಲಾಗಿದೆ ರಮ್ಯಾ ಸುಕೇಶ್ ಈಗ ನೋಡಬೇಕು ಅಂದ್ರೆ ಕಾಂಗ್ರೆಸ್ ನಲ್ಲಿ ಒಂದ ಕಡೆ ಒಗ್ಗಟ್ಟಿಲ್ಲ ಅದು ಕೂಡ ಎದ್ದು ಕಾಣಿಸ್ತಾ ಇರುವಂತದ್ದು ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಸುಕೇಶ್